ನೋಡಿ ಮೇಡಮ್ ನಮ್ಮ ಸ್ಯಾಂಡಲ್ವುಡ್ನ ಕ್ವೀನ್ ಮೋಹಕ ತಾರೆ ನಮ್ಮೆಲ್ಲರ ಪ್ರೀತಿಯ ಅಪ್ಪು ಸರ್ ಅವರ ಆನ್ ಸ್ಕ್ರೀನ್ ಬೆಸ್ಟ್ ಬೆಸ್ಟ್ ನಮ್ಮೆಲ್ಲರ ಫೇವರೇಟ್ ಜೋಡಿ ರಮ್ಯಾ ಮ್ಯಾಮ್ ಅವರಿದ್ದಾರೆ ಹಲೋ ಹಾಯ್ ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ ಇದು ಒಂದು ತುಂಬಾ ಎಮೋಷನಲ್ ಮೂಮೆಂಟ್ ಬಿಕಾಸ್ ನಿಮಗೆಲ್ಲರೂ ಗೊತ್ತಿರೋ ವಿಷಯನೇ ನನಗೆ ಡ್ಯಾನ್ಸ್ ಅಷ್ಟು ಚೆನ್ನಾಗಿ ಬರಲ್ಲ ಅಪ್ಪು ಅವ್ರ ಜೊತೆ ನಾನು ಡ್ಯಾನ್ಸ್ ಮಾಡುವಾಗೆಲ್ಲ ಅವರೇ ನನಗೆ ಹೇಳ್ಕೊಡ್ತಾ ಇದ್ರು ರಮ್ಯಾ ಅವರೇ ಈ ಥರ ಮಾಡಿ ಇನ್ನೂ ಸುಲಭ ಆಗುತ್ತೆ ಅಂತ ಆಮೇಲೆ ಕೆಲವೊಂದು ಸತಿ ಸ್ಟೆಪ್ಸ್ ಬರದೆ ಹೋಗಿದ್ರೆ ಅಪ್ಪು ಅವರು ಡ್ಯಾನ್ಸ್ ಮಾಸ್ಟರ್ ಹತ್ರ ಹೋಗಿ ಹೇಳ್ತಾರೆ ಸ್ಟೆಪ್ ಚೇಂಜ್ ಮಾಡೋಣ ಮಾಸ್ಟರ್ ಪಾಪ ರಮ್ಯಾ ಅವ್ರಿಗೆ ಕಷ್ಟ ಆಗ್ತದೆ ಅಂತ ಅಂದರೆ ಅಷ್ಟು ನನಗೆ ಒಂದು ಸಪೋರ್ಟಿವ್ ಕೋ ಸ್ಟಾರ್ ಅಂತಲೇ ಹೇಳ್ಬೋದು ಇವತ್ತು ನಾನು ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂದರೆ ಇವರೆಲ್ಲರೂ ನನಗೆ ಅಷ್ಟೊಂದು ಅಭಿಮಾನ ಮತ್ತು ಪ್ರೀತಿ ತೋರಿಸ್ತಾರೆ ಅಂದರೆ ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಫ್ಯಾಮಿಲಿನೇ ಕಾರಣ ಅಪ್ಪು ಅಶ್ವಿನಿ ಅವರು ರಾಘಣ್ಣ ಅವರು ಶಿವಣ್ಣ ಅವರು ಗೀತಕ್ಕ ಇಡೀ ಫ್ಯಾಮಿಲಿ ಇವತ್ತು ಯುವ ಡಿಂಪಿ ದಿರೇನ್ ಅಮ್ಮು ಅವ್ರು ಎಲ್ಲರೂ ನೋಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಎಲ್ಲೋ ಒಂದು ಕಡೆ ನಾನು ಅಪ್ಪನ್ನ ಮಿಸ್ ಮಾಡಿಕೊಂಡ್ರೂ ಕೂಡ ಅವ್ರ ಫ್ಯಾಮ್ಲಿ ಮೂಲಕ ನಮಗೆ ಅವ್ರ ಅಭಿಮಾನಿಗಳ ಮೂಲಕ ನನಗೆ ಅವ್ರು ಇನ್ನೂ ಬದುಕಿದ್ದಾರೆ ಅಂತ ನನಗನ್ಸುತ್ತೆ ಥ್ಯಾಂಕ್ ಯು ರಮ್ಯಾ ಮ್ಯಾಮ್ ಖಂಡಿತವಾಗ್ಲೂ ಎಲ್ಲರಿಗೂ ಆ ಒಂದು ಇಮೋಷನಲ್ ಮೂಮೆಂಟ್ ವೇದಿಕೆ ಮೇಲೆ ಇದ್ದೇ ಇದೆ ಆದರೆ ಅದೆಲ್ಲವನ್ನ ಮೀರಿ ಅಪ್ಪು ಸರ್ ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು ಖುಷಿಯಾಗಿರ್ಬೇಕು ಖುಷಿಯಾಗಿರೋಣ ಹ್ಯಾಪಿ ಆಗಿರೋಣ ಅಂತ ಹೇಳಿ ಅಲ್ವಾ ಸೊ ಇವತ್ತು ನಾವೆಲ್ಲರೂ ಖುಷಿಯಾಗಿ ಅಪ್ಪು ಸರ್ನ ನಾವು ಸೆಲೆಬ್ರೇಟ್ ಮಾಡಬೇಕು ಸಂಭ್ರಮಿಸಬೇಕು ಅದನ್ನ ಮಾಡೋದಕ್ಕೆ ಇವತ್ತು ರಮ್ಯಾ ಮ್ಯಾಮ್ ಇಲ್ಲಿದ್ದಾರೆ ನಾನು ಹೇಳಿದೆ ನಮ್ಮೆಲ್ಲರ ಫೇವ್ರೆಟ್ ಜೋಡಿ ಅಂತ ರಮ್ಯಾ ಮ್ಯಾಮ್ ಜೊತೆಗೆ ಅಪ್ಪು ಸರ್ ಜೊತೆ ಆಕ್ಟ್ ಮಾಡಿದಂಥ ಕಲಾವಿದರೇ ನಾವೆಲ್ಲ ನಾಯಕ ನಟಿಯರು ವೇದಿಕೆ ಮೇಲೆ ಒಟ್ಟಿಗೆ ನೋಡಬೇಕು ಅಪ್ಪು ಸರ್ ಜೊತೆ ನಟಿಸಿದಂಥ ಎಲ್ಲ ಆಕ್ಟ್ರೆಸ್ನ ಒಟ್ಟಿಗೆ ಒಂದು ವೇದಿಕೆಯಲ್ಲಿ ನೋಡ್ಬೇಕು ಅನ್ನೋದು ನಮ್ಮ ಆಸೆ ಸೊ ನೀವು ಇಲ್ಲಿದ್ದು ನಮ್ಮ ಬೇರೆ ನಾಯಕರನ್ನ ಕೂಡ ನಾನು ಕರೆಯಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತು ನಮ್ಮ ಪುನೀತ ಪರ್ವ ಕಾರ್ಯಕ್ರಮಕ್ಕೆ ಅಪ್ಪು ಸರ್ ಜೊತೆ ಹೆಂಗೆ ಹೆಜ್ಜೆ ಹಾಕಿದ್ದಾರೆ ಅಂತ ಅಂದ್ರೆ ಅವ್ರು ಬೇರೆ ಯಾರು ಅಲ್ಲ ಎಲ್ಲರ ಪ್ರೀತಿಯ ಪ್ರಿಯಾ ಆನಂದ್ ಅವರು ಪ್ಲೀಸ್ ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಪ್ರಿಯಾ ಆನಂದ್ ಹಾಗೇನೆ ಪುನೀತ ಪರ್ವಕ್ಕೆ ಆಗಮಿಸಿದ್ದಾರೆ ಅನುಪ್ರಭಾಕರ್ ಅವರು ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಶ್ರುತಿ ಮೇಡಮ್ ಆಗಮಿಸಿದ್ದಾರೆ ಲಕ್ಷಣವಾಗಿ ಗೊಂಬೆ ತರ ಕೂತಿದ್ದಾರೆ ಶ್ರುತಿ ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಹಾಗೇನೇ ನಮ್ಮ ದ ವೆರಿ ಬ್ಯೂಟಿಫುಲ್ ಸುಧಾರಾಣಿ ಮ್ಯಾಮ್ ಬಂದಿದ್ದಾರೆ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ ಪ್ಲೀಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ನೋಡಿ ಅಪ್ಪು ಸರ್ ಮನ್ಸು ಒಂಥರ ಮಗುವಿನ ಮನ್ಸು ನಿಷ್ಕಲ್ಮಶ ಮನ್ಸು ನಾನು ಹೇಳಿದ್ನಲ್ಲ ಶುದ್ಧವಾದ ಹಾಲಿನ ತರ ಮನ್ಸು ಇವತ್ತು ಆ ಶ್ವೇತವರ್ಣದಲ್ಲಿ ನಮ್ಮ ಎಲ್ಲ ನಾಯಕ ನಟಿಯರು ವೇದಿಕೆ ಮೇಲೆ ಇದ್ದಾರೆ ಖುಷಿ ಆಗುತ್ತೆ ಅವ್ರನ್ನೆಲ್ಲ ಒಂದೇ ವೇದಿಕೆ ಮೇಲೆ ನೋಡ್ತಾ ಇರೋದು ಇವತ್ತು ಅವರೆಲ್ಲರೂ ಬಂದಿರೋದು ಒಬ್ರಿಗೋಸ್ಕರ ಓರ್ವ ವ್ಯಕ್ತಿಗೋಸ್ಕರ ಒಂದು ಹೆಸರಿಗೋಸ್ಕರ ಆ ಹೆಸರು ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಶ್ರುತಿಯಮ್ಮ ನಿಮ್ಮಿಂದ ಮಾತು ಶುರು ಮಾಡ್ತೀನಿ ಎಲ್ಲರೂ ಏನು ಹೊಸದಾಗಿ ಮಾತಾಡೋದು ಎಲ್ಲ ಹಿಂದೆ 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 ಓಡೋಗ್ತಾರೆ ಯಾರು ಕೇಳಿದ್ರು ಹಿಂದುಳಿಯದೆ ಮುಂದೆ ನಿಂತಿರುವಂಥ ಸುಧಾರಾಣಿ ಮ್ಯಾಮ್ ಹತ್ರ ನಾನು ಆ್ಯಕ್ಚುಲಿ ಮಾತು ಶುರು ಮಾಡ್ತೀನಿ ಹೌದು ಮ್ಯಾಮ್ ಗಂಧದಗುಡಿ ಟ್ರೇಲರ್ ನೋಡಿದ್ದೀರಾ ಗಂಧದಗುಡಿಯ ನಿರೀಕ್ಷೆ ಆ ಒಂದು ಅನುಭವವನ್ನು ಸವಿಯೋದಕ್ಕೆ ನೀವೆಷ್ಟು ಕಾಯ್ತಾ ಇದ್ದೀರಾ ಎಲ್ರಿಗೂ ನಮಸ್ಕಾರ ಎಲ್ಲರೂ ಎಷ್ಟು ಕಾತರದಿಂದ ಕಾಯ್ತಾ ಇದ್ದಾರೋ ಅಷ್ಟೇ ಕಾತರದಿಂದ ಅಥವಾ ಇನ್ನೂ ಅದಕ್ಕೆ 100 ಪಟ್ಟಷ್ಟು ಹೆಚ್ಚು ಕಾತರದಿಂದ ಕಾಯ್ತಾ ಇದ್ದೀನಿ ಸೂಪರ್ ಸೊ ಹಾಗಾದ್ರೆ ಗಂಧದಗುಡಿ ಚಿತ್ರ 28ನೇ ತಾರೀಕು ನೀವು ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ನೋಡ್ತೀರಾ ಖಂಡಿತವಾಗ್ಲು ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಶ್ರುತಿಯಮ್ಮ ಗಂಧದಗುಡಿ ಚಿತ್ರ 28ನೇ ತಾರೀಕು ಬರ್ತಾ ಇದೆ ಅಪ್ಪು ಸರ್ ಅವರು ನಟಿಸಿರುವಂತಹ ಅನ್ನೋದಕ್ಕಿಂತ ಹೆಚ್ಚಾಗಿ ಜೀವಿಸಿರುವಂತಹ ಒಂದು ಚಿತ್ರ ಪ್ಲೀಸ್ ಮಾತಾಡಿ ಎಲ್ರಿಗೂ ನಮಸ್ಕಾರ ಬಹುಶಃ ಎಲ್ಲರೂ ಇವತ್ತು ಭಾವುಕರಾಗಿದ್ದೀವಿ ನಿಜ ಆದರೆ ಅದರ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಒಂದು ಸಂಭ್ರಮವಾಗಿ ನಾವೆಲ್ಲರೂ ಆಚರಿಸ್ತಾ ಇರೋದು ಬಹುಶಃ 2 ಕಾರಣಕ್ಕೆ ಅಪ್ಪು ಅವ್ರನ್ನ ನಾವು ಕೇವಲ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರ ಮಗನಾಗಿ ನೋಡಲಿಲ್ಲ ಅವರಲ್ಲಿರುವಂತಹ ಒಂದು ವ್ಯಕ್ತಿತ್ವ ಆ ಸರಳತೆ ಬಹುಶಃ ಪುನೀತ್ ಅವರಲ್ಲಿ ಬಿಟ್ರೆ, ಆ ಕುಟುಂಬದಲ್ಲಿ ಬಿಟ್ರೆ ಬೇರೆ ಇನ್ಯಾರಲ್ಲೂ ನಾವು ನೋಡಕ್ ಸಾಧ್ಯನೇ ಇಲ್ಲ. ಪುನೀತ್ ಅವರು ಜೀವಿಸಿದಂತಹ ಅವರ ವ್ಯಕ್ತಿತ್ವ ಹಾಗೂ ಅವರನ್ನ ಮತ್ತಷ್ಟು ಮಗದೊಮ್ಮೆ ಅವರನ್ನ ಜ್ಞಾಪಿಸ್ತಾ ಪ್ರತಿ ಕ್ಷಣ ಅವರನ್ನ ಬದುಕೋ ಹಾಗೆ ಮಾಡ್ತಾ ಇರೋದು ಇಲ್ಲಿರುವಂತಹ ಅಭಿಮಾನಿಗಳು. ನಿಮ್ಮ ಪ್ರೀತಿ, ನಿಮ್ಮ ಮನಸ್ಸಲ್ಲಿರುವಂತಹ ಗೌರವ ನಿಜಕ್ಕೂ ಪುನೀತ್ ರಾಜ್ವಿ ಅಂತ ನಮ್ಗೆ ಅನಿಸುತ್ತೆ. ಈ ರೀತಿಯ ಒಬ್ಬ ಕಲಾವಿದ ಬದುಕಿದ್ರು, ಅವ್ರನ್ನ ಜನ ಇಷ್ಟು ಪ್ರೀತಿಸಿದ್ರು, ನಂಬೋಕೆ ಸಾಧ್ಯ ಇಲ್ಲ. ಆ ಕ್ಷಣವನ್ನು ನಾವೆಲ್ಲರೂ ನೋಡ್ತಾ ಇದ್ದೀವಲ್ಲ, ಅಂಥ ಒಬ್ಬ ಕಲಾವಿದ ನಮ್ಮೆಲ್ಲರ ಮಧ್ಯೆ, ನಾವು ಅವ್ರ ಮಧ್ಯೆ ಇದ್ವಲ್ಲ. ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರಾಗಿರಲಿ, ಪುನೀತ್ ಅವರಾಗಲಿ, ಇವ್ರ ಜೊತೆ ಎಲ್ಲ ಬದುಕಿದ್ದೀವಲ್ಲ. ನಿಜಕ್ಕೂ ನಮ್ಮ ಜನ್ಮ ಪುನೀತ ಅಂತ ನನಗನ್ಸುತ್ತೆ. ಗಂಧದಗುಡಿ ಅತ್ಯಂತ ದೊಡ್ಡ ಯಶಸ್ವಿಯಾಗಲಿ. ಒಬ್ಬ ವ್ಯಕ್ತಿಯಾಗಿ ಪುನೀತ್ ಅವರು ಹೇಗಿದ್ದರು, ಅವ್ರು ಏನನ್ನ ಇಷ್ಟಪಡ್ತಾ ಇದ್ರು ಅಂತ ಈ ಸಿನಿಮಾದಲ್ಲಿ ನಮಗೆ ನೋಡೋಕೆ ಸಿಕ್ಕತ್ತೆ. ಹಾಗಾಗಿ ಇದು ತುಂಬ ವಿಶೇಷ ಅಂತ ನನಗನ್ಸುತ್ತೆ. ಅವರು ಈ ಸಿನಿಮಾ ಟೈಟಲಲ್ಲಿ ಕೂಡ ಪವರ್ ಸ್ಟಾರ್ ಅನ್ನೋದನ್ನು ತೆಗೆದುಬಿಡಿ, ಕೇವಲ ಪುನೀತ್ ರಾಜ್ಕುಮಾರ್ ಅಂತ ಇರಲಿ ಅಂತ ಹೇಳುವಾಗಲೇ ನಮ್ಗೆಲ್ರಿಗೂ ಅರ್ಥ ಆಗುತ್ತೆ ಈ ಸಿನಿಮಾದಲ್ಲಿ ಅವ್ರು ಎಷ್ಟು ಜೀವಿಸಿದ್ದಾರೆ ಅವರು ಅವರಾಗಿ ಅಂತ. ಆ ಒಂದು ಪುನೀತ್ ರಾಜ್ಕುಮಾರರನ್ನ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಮ್ಮ. ಈ ಸಿನಿಮಾ ಅತ್ಯಂತ ದೊಡ್ಡ ಯಶಸ್ವಿಯಾಗಲಿ. ಈ ಒಂದು ದಿನವನ್ನು ಇಷ್ಟೊಂದು ದೊಡ್ಡ ಸಂಭ್ರಮವಾಗಿ ಕಟ್ಟಿಕೊಟ್ಟಂತಹ ಆ ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯರಿಗೂ, ಬಹುಮುಖ್ಯವಾಗಿ ಅಶ್ವಿನಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಆಲ್ ದ ಬೆಸ್ಟ್ ಫಾರ್ ದಿಸ್ ಮೂವಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಶ್ರುತಿ ಅಮ್ಮ. ಅನು ಅವರೇ, ನಿಮ್ಮ ಹಾಗೆ ನಾನು ಅಪ್ಪು ಫ್ಯಾನ್, ಗೊತ್ತಲ್ವಾ? ಅನು ಥರ ಅನು ಅನು ಅಪ್ಪು ಫ್ಯಾನ್ಸ್, ಅಪ್ಪುಗೋಸ್ಕರ ಒಂದ್ಸರಿ ಜೋರ ಕಿರ್ಚಿಣ ಎಲ್ಲರೂ. ಜಾಸ್ತಿ ಮಾತಾಡಲ್ಲ, ಇನ್ನು ಎಲ್ಲ ಪರ್ಫಾರ್ಮೆನ್ಸಸ್ ಎಲ್ಲ ನೋಡ್ಬೇಕಲ್ಲ. ಒಂದೆರಡೇ ಮಾತು. ಅನ್ನಪೂರ್ಣ ಆಗಿ ನನಗೆ ಜನ್ಮ ಕೊಟ್ಟಿದ್ದು ನನ್ನ ತಂದೆ ತಾಯಿ, ಅನುಪ್ರಭಾಕರ್ ಆಗಿ ಜನ್ಮ ಕೊಟ್ಟಿದ್ದು ಅಮ್ಮ ಪಾರ್ವತಮ್ಮ ಅವರು, ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅವರು. ಜೀವನ ಪೂರ್ತಿ ಆ ಕುಟುಂಬಕ್ಕೆ ನಾನು ಚಿರಋಣಿ. ಜೇಮ್ಸ್ ಅಲ್ಲಿ ನಾನು ಅಪ್ಪು ಜೊತೆ ಅಭಿನಯಿಸಿದೆ, ಪ್ರಿಯನ್ ಜೊತೆ ಅಭಿನಯಿಸಿದೆ. ತುಂಬ ನೋವಾಯಿತು ಅವಾಗ, ಅಯ್ಯೋ ಇದು ಕಡೆ ಸಿನಿಮಾ ಆಗೋಯ್ತಲ್ಲ ಅಪ್ಪುದು ಅಂತ. ಬಟ್ ಇವತ್ತು ನನಗೆ ಅನಿಸುತ್ತೆ ನನ್ನ ಇಷ್ಟು ವರ್ಷಗಳ ಕೆರಿಯರಲ್ಲಿ ಕಡೆಗೆ ಜೇಮ್ಸ್ ಅಲ್ಲಿ ನಾನು ಅವ್ರ ಜೊತೆ ಅಭಿನಯಿಸಿದ್ನಲ್ಲ, ನಾಳೆ ನಂದನ ಸಿನಿಮಾ ನೋಡೋ ಥರ ಆದಾಗ ನೋಡು ಇದೇ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ನಾನು ಅಭಿನಯಿಸಿದೆ ಅಂತ ನನಗೆ ತೋರ್ಸೋಕ್ಕೊಂದು ಸಿನಿಮಾ ಇದೆಯಲ್ಲ ಅನ್ನೋದು ನನಗೆ ಬಹಳ ಹೆಮ್ಮೆ. ಅಶ್ವಿನಿ ಅವರು ಕರೆ ಮಾಡಿದಾಗ ಹೇಳಿದ್ರು, ಅನು ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಸೆಲೆಬ್ರೇಷನ್ ಫಾರ್ ಅಪ್ಪು ಅಂತ. ಆ್ಯಂಡ್ ಅವ್ರು ಹೇಳಿದ್ರು ವೈಟ್ ಥೀಮ್ ಅಂತ. ಈ ಸೀರೆ ನಾನು ಜೇಮ್ಸ್ ಅಲ್ಲಿ ಅವ್ರ ಜೊತೆ ಹುಟ್ಟಂತ ಸೀರೆ ಇದು. ಎರಡು ಸೀರೆ ನಾನು ನೆನಪಿಗೋಸ್ಕರ, ಒಂದು ಕಪ್ಪು ಸೀರೆ ಒಂದು ಬಿಳಿ ಸೀರೆ, ನಮ್ಮ ನಿರ್ಮಾಪಕರು ಕಿಶೋರ್ ಹತ್ರ ಹೇಳಿ ನನಗೆ ನೆನಪಿಗೆ ಬೇಕಾ ಸೀರೆ ಎರಡು ತಗೊಂಡು ಹೋಗ್ತೀನಿ ಅಂದೆ. ಅದನ್ನ ಇವತ್ತು ಉಟ್ಕೊಳ್ಳೋ ಒಂದು ಸಂದರ್ಭ ಬಂದಿದೆ. ಬಟ್ ನಾ ಖಂಡಿತ ಕಣ್ಣೀರು ಹಾಕಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ಬಿಕಾಸ್ ವಿ ಆರ್ ಸೆಲೆಬ್ರೇಟಿಂಗ್ ಅಪ್ಪು ಹಿಯರ್ ಟುಡೇ. ಎಸ್ ಎಸ್ ಎಸ್, ಥ್ಯಾಂಕ್ ಯು ಅಪ್ಪುನ ಎಲ್ಲರೂ. ಅಪ್ಪು ಸದಾ ನಮ್ಮ ಹೃದಯದಲ್ಲಿ ಅಮರ. ಹಿ ಇಸ್ ಆಲ್ವೇಸ್ ದೇರ್ ಇನ್ ಅವರ್ ಹಾರ್ಟ್ಸ್ ಫಾರ್ ಎವರ್, ಕನ್ನಡ ಇರೋವರೆಗೂ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅನು ಅವರೇ. ಅಲ್ಲಿ ನಿಂತಿರೋರು ಪ್ರಿಯಾ ಅವರು ಅಪ್ಪು ಸರ್ ಜೊತೆ ನಾಯಕಿಯಾಗಿ ಅಭಿನಯಿಸಿದ್ರ ಜೊತೆ ಅವ್ರು ಎಲ್ಲ ಕಡೆ ಹೇಳಿದ್ದಾರೆ ಅವ್ರು ಎಷ್ಟು ದೊಡ್ಡ ಫ್ಯಾನ್ ಅಂತ ಹೇಳಿ ಅಪ್ಪು ಸರ್ಗೆ. ಸೊ ಪ್ರಿಯಾ, ಅಪ್ಪು ಸರ್ ಬಗ್ಗೆ, ಅವರ ಗಂಧದಗುಡಿ ಚಿತ್ರದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ನನಗೆ ಕನ್ನಡ ಸಿನಿಮಾಗೆ, ಕನ್ನಡ ಭಾಷಾ, ಕನ್ನಡ ಊಟ, ಎವ್ರಿಥಿಂಗ್ ಅಪ್ಪು ಹ್ಯಾಸ್ ಬಿನ್ ಮೈ ಇಂಟ್ರೊಡಕ್ಷನ್. ಸೊ I'm very honored I got to spend so much time with him on Rajkumar and James. Ee cinema footage tumba jaasti nodtini James shooting nalli, so I'm very excited that everyone gets to see the Karnataka Appu celebrates and cherishes so much. So, thank you Priya avare, thank you Anore, thank you Sudharani ma'am, thank you Ramya ma'am, thank you Shruti ma'am, thank you so much. On dodda chappale barbeku abhimanigale please.